हाय हेलो फ्रेंड्स एल्लरिगू नमस्कार पूर्णिमास फुटबॉल चानल गे एल्लरिगू स्वागत इवत ना निम्गे हलसिनकायिंद माडिद सूपर आद सारिन रेसिपीन माडि तोरिस्ता इदिनि इन्नेन तड बन्नि नोडोण मोदलनेदागि नानु ओंदु हलसिनकायिन नीटागि क्लीन माडि चिक्कदागि कट माडि इट्कोंडिदिनि ನಾನಿಲ್ಲಿ ಒಂದು ಬೌಲಷ್ಟು ಹಸಿರು ವಟಾಣಿನ ರಾತ್ರಿಡಿ ನೆನೆಸಿ ಇಟ್ಕೊಂಡಿದ್ದೀನಿ. ಇದರ ಜಾಗದಲ್ಲಿ ನೀವು ಕಡಲೆ ಅಥವಾ ಅಳಸಂದೆ ಕೂಡ ಬಳಸ್ಬೋದು. ಇನ್ನು ಮಸಾಲೆ ರುಬ್ಲಿಕ್ಕೆ 2 ಹಿಡಿಯಷ್ಟು ಕೊಬ್ಬರಿನ ತಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಒಣಮೆಣಸನ್ನು ತಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ, ಹಾಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಜುಮ್ಮಿನಕಾಯಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ. ನಾನಿಲ್ಲಿ ಹಲಸಿನಕಾಯಿನ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ನೋಡಿ, ಇದಕ್ಕೆ ತುಂಬಾ ಸೊನೆ ಇರುತ್ತೆ, ಹಾಗಾಗಿ ನೀವು ಕಟ್ ಮಾಡ್ಕೊಳ್ಳೋ ಯಾವುದೇ ಸಾಧನ ಆಗಿರ್ಬೋದು, ಮೆಟ್ಕತೆ ಆಗ್ಬೋದು, ಚಾಕು ಆಗ್ಬೋದು, ಅದಕ್ಕೆ ಚೆನ್ನಾಗಿ ಎಣ್ಣೆನ ಸವರಿ, ಹಾಗೆ ಕೈಗೂ ಚೆನ್ನಾಗಿ ಎಣ್ಣೆನ ಸವರ್ಕೊಳ್ಳಿ. ಎಣ್ಣೆ ಸವರ್ಕೊಳ್ಳೋದ್ರಿಂದ ಅದರ ಸೊನೆ ನಮಗೆ ಕೈಗೆ ಹತ್ತಲ್ಲ. ನೋಡಿ, ಈ ಥರ ಅದರ ಮುಳ್ಳುಗಳನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಅದರ ಗುಂಜುಗಳನ್ನು ಕ್ಲೀನ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಕಟ್ ಮಾಡಿಟ್ಕೊಂಡಿರೋ ಪೀಸ್ಗಳನ್ನೆಲ್ಲ ನೀರಲ್ಲಿ ಹಾಕ್ಕೊಳ್ಳಿ. ಇವಾಗ ಮಿಕ್ಸಿಗೆ ನಾವು ಎತ್ತಿಟ್ಕೊಂಡಿರೋ ತೆಂಗಿನ ತುರಿ, ಹಾಗೆ ಒಣಮೆಣಸು, ಹುಳಸೆಹಣ್ಣು, ಹಾಗೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ. ಮಸಾಲೆ ಇವಾಗ ನುಣ್ಣಗೆ ರುಬ್ಕೊಂಡೋಗಿದೆ. ಇವಾಗ ನಾವಿದಕ್ಕೆ ಜುಮ್ಮನಕಾಯಿನ ಹಾಕ್ಕೊಂಡು ಒಂದೇ ಒಂದು ರೌಂಡ್ ರುಬ್ಕೋಬೇಕು. ತುಂಬ ರುಬ್ಕೊಳ್ಳಿಕ್ಕೆ ಹೋಗಬೇಡಿ, ಇದು ಜಾಸ್ತಿ ಕೈ ಆಗಿಬಿಡತ್ತೆ ತುಂಬ ರುಬ್ಕೊಂಡ್ಬಿಟ್ರೆ. ನೋಡಿ, ಇವಾಗ ಕಂಪ್ಲೀಟಾಗಿ ಮಸಾಲೆ ರೆಡಿಯಾಗಿದೆ. ಇವಾಗ ಒಂದು ಕುಕ್ಕರಿಗೆ ನಾವು ಹೆಚ್ಚಿಟ್ಕೊಂಡಿರೋ ಹಲಸಿನಕಾಯಿ ತುಂಡುಗಳು ಹಾಗೂ ವಟಾಣೆನ ಹಾಕ್ಕೊಂಡು ನೀರು ಹಾಕ್ಕೊಂಡು ಅದಕ್ಕೆ ಒಂದೇ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಿಮ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟೇ ಹಾಕ್ಕೊಳ್ಳಿ, ಯಾಕಂದರೆ ಇದ್ರ ನೀರು ಯೂಸ್ ಆಗುತ್ತೆ. ಹಾಗಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಇದು ಚೆನ್ನಾಗಿ 3 ವಿಸಲ್ ಆದ ನಂತರ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, ಪಾತ್ರೆಗೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕುದಿ ಬರ್ತಾ ಇದೆ. ಇವಾಗ ಬೆಲ್ಲನ ಹಾಕ್ಕೊಳ್ಳೋಣ. ಬೆಲ್ಲ ಆಪ್ಷನಲ್ ಇದೆ, ಬೇಕಾದರೆ ಹಾಕ್ಕೋಬೋದು, ಇಲ್ಲ ಬಿಡ್ಬೋದು. ನೋಡಿ, ಬೆಲ್ಲ ಚೆನ್ನಾಗಿ ಇದರೊಳಗಡೆ ಕರಗಬೇಕು. ಬೆಲ್ಲ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಸಾರಾಗುತ್ತೆ. ನೋಡಿ, ಇವಾಗ ಇದು ಚೆನ್ನಾಗಿ ಕುದಿ ಬಂದಿದೆ, ಬೆಲ್ಲ ಕರಗಿದೆ. ಇವಾಗ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಕುದಿ ಬಂದಿದೆ, ಮಸಾಲೆ ಚೆನ್ನಾಗಿ ಇದರೊಳಗಡೆ ಬೆಂದಿದೆ. ಇವಾಗ ಈ ಸಾರು ನಮ್ಮದು ಕಂಪ್ಲೀಟಾಗಿ ರೆಡಿ ಆಗಿದೆ. ನೀವು ಒಂದ್ಸಲ ಮನೆಯಲ್ಲಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಅನ್ನ ಜೊತೆ ಅಲ್ಲದೇ ದೋಸೆ ಜೊತೆ, ರೊಟ್ಟಿ ಜೊತೆ, ಯಾವ ಜೊತೆ ಬೇಕಾದರೂ ಹಾಕ್ಕೊಂಡು ಉಟ್ಟು ತಿನ್ಬೋದು. ಹಲಸಿನಕಾಯಿ ಸೀಸನಲ್ಲಿ ಮನೆಯಲ್ಲಿ ಎಷ್ಟೊಂದು ಹಲಸಿನಕಾಯಿಗಳಾಗಿರುತ್ತೆ. ನೀವು ಇದನ್ನು ಮಾಡಿಕೊಂಡು ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.